ವಿಶ್ವ ಹೋಮಿಯೋಪತಿ ದಿನಾಚರಣೆಯ ಪ್ರಯುಕ್ತ ಹೋಮಿಯೋಪತಿಯ ಬಗ್ಗೆ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ದೇರಳಕಟ್ಟೆಯಿಂದ ಕುತ್ತರ್ ಜಂಕ್ಷನ್ ವರೆಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದರು। ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ವಂದನೀಯ ರೋಷನ್ ಕ್ರಾಸ್ತಾಪ್ರು ಉಪ ಆಡಳಿತಾಧಿಕಾರಿ ವಂದನೀಯ ರೋಹನ್ ಡಯರ್ಸ್ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿಲ್ಮಾ ಮಿರಾ ಡಿಸೋಸಾ ಉಪ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದೀಪಾ ರೆಬೆಲ್ಲು ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಅರುಣ್ ವರ್ಗೀಸ್ ಡಾಕ್ಟರ್ ಸಾಚಿನ್ ಡಾಕ್ಟರ್ ರಾಜಚಂದ್ರ ಡಾಕ್ಟರ್ ಧೀರಜ್ ಡಾಕ್ಟರ್ ರಾಖಲ್ ಡಾಕ್ಟರ್ ಕಶ್ಯಪ್ ಪ್ರವರ ಸಮ್ಮುಖದಲ್ಲಿ ದೇರಳಕಟ್ಟೆ ಜಂಕ್ಷನ್ ಬಳಿ ಬಲೂನು ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು। ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಉಗಮ ಮತ್ತು ಹೋಮಿಯೋಪತಿ ಪದ್ಧತಿಯಿಂದ ದೊರಕುವ ಪ್ರಯೋಜನಗಳ ಬಗ್ಗೆ ವೈದ್ಯಕೀಯ ವಿದ್ಯಾರ್ಥಿಗಳು ಕಿರು ಬೀದಿ ನಾಟಕದ ಮೂಲಕ ಜನರಲ್ಲಿ ಅರಿವನ್ನ ಮೂಡಿಸಿದರು। ರಕ್ತ ಬಿಡುವುದು ರೋಗಿಗಳು ಬಂದಾಗ ಅವರ ದೇಹದಿಂದ ರಕ್ತ ಹರಿದು ಅದನ್ನು ಚಿಕಿತ್ಸೆ ಎಂದು ಕರೆಯುತ್ತಿದ್ದರು। ಇದರಿಂದ ರೋಗಿಗಳು ತುಂಬಾ ದುರ್ಬಲವಾಗುತ್ತಿದ್ದರು। ರೋಗಿಗಳಿಗೆ ಕೊಡುತ್ತಿದ್ದ ಎಲ್ಲಾ ಕ್ರೂರ ವಿಧಾನಗಳನ್ನು ನೋಡಿ ಈ ಎಲ್ಲಾ ಕ್ರೂರತೆಗಳನ್ನು ಕೊನೆಗೊಳಿಸಲು ಅನೇಕ ಪ್ರಯೋಗಗಳ ನಂತರ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಹೋಮಿಯೋಪತಿ ವೈದ್ಯಕೀಯ ವಿಧಾನವನ್ನು ಕಂಡುಹಿಡಿದರು। ಡಾಕ್ಟರ್ ಜೋಲಿ ಟಿಮೆಲ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು। ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು। ब्यूरो रिपोर्ट वी4 न्यूज़ देरलकट्टे।